ಈಗ ಇದ್ದಕ್ಕಿದ್ದ ಹಾಗೆ ಮನೆ ಡಿ ಕೆ ಶಿವಕುಮಾರ್ ಅವರನ್ನು ಏನು ಇವತ್ತು ಇಡಿ ಕೇಸಿದೆ, ಆ ಕೇಸಿನಲ್ಲಿ ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಇಡಿ ಕೇಸಿಗೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಅರೆಸ್ಟಿಗೆ ಅಂತೇಳಿ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಇವತ್ತೇನು ನಾನು ಅದಕ್ಕೆ ಹೇಳಿದೆ, ಅವರು ಪೇರೆಂಟ್ ಬಾಡಿಯ ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದಾರೋ ಅಥವಾ ಏನೋ ಮಾತನಾಡಿದ್ರೆ ನಡೆಯುತ್ತೆ ಅಂತೇಳಿ ಅವರ ಯುವ ಮೋರ್ಚಾ ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅನ್ನೋದು ನನಗೆ ಗೊತ್ತಿದೆ. ಆದರೆ ರಾಜ್ಯಾಧ್ಯಕ್ಷರ ಆ ಒಂದು ಸ್ಥಾನಮಾನದ ಘನತೆ ಗೌರವವನ್ನು ಇಟ್ಟುಕೊಂಡು ಮಾತನಾಡ್ತಾ ಇದ್ದಾರೋ ಅಥವಾ ಏನೋ ಮಾತಿಗೆ ಯುವಕರಾಗಿ ಏನೋ ಒಂದು ಮಾತನಾಡಬೇಕು ಮಾತನಾಡ್ತೀನಿ ಅಂತ ಮಾತನಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಮ ಮೂಲಕ ಕೇಳ್ತೇನೆ, 2017 ಆಗಸ್ಟಲ್ಲಿ ಕೇಂದ್ರ ಸರ್ಕಾರ ಯಾರ್ದಿತ್ತು? ಇಡಿ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ CBI ಆಗಲಿ ಯಾರ ಕಂಟ್ರೋಲ್ನಲ್ಲಿ ಇರೋವಂಥದ್ದು? ರಾಜ್ಯ ಸರ್ಕಾರದ ಕಂಟ್ರೋಲು ಅಥವಾ ಕೇಂದ್ರ ಸರ್ಕಾರದ ಪರಿಮಿತಿಗೆ ಬರತಕ್ಕಂಥದ್ದು? ನೀವು ಪಾರ್ಲಿಮೆಂಟ್ ಸದಸ್ಯರು, ಯು ಮಸ್ಟ್ ನೋ ಇಡಿ ಯಾರ ಸುಭರ್ಜನಲ್ಲಿ ಇರೋವಂಥದ್ದು. ಇಡಿ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಲಿ, IT ಆಗಲಿ ಅಥವಾ CBI ಆಗಲಿ, ಅರೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ಒಂದಲ್ಲ ಅನೇಕ ಸಾರಿ ನೀವು ಪಾರ್ಲಿಮೆಂಟ್ಗೆ ಹೋಗಿರೋವಂಥವ್ರಿಗೆ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಯಾವ ಸರ್ಕಾರದ ಅಧೀನದಲ್ಲಿದೆ ಅನ್ನೋದರ ಅರಿವೇ ಇಲ್ಲದೆ ಇದ್ದರೆ ಹೀಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ಏನು ಹೇಳಬೇಕು? 2017 ಕೇಂದ್ರದಲ್ಲಿ ಇದ್ದಂಥ ಸರ್ಕಾರ ಇದೇ ಮೋದಿಯವರ ಸರ್ಕಾರ. ಏನು 2017 ಆಗಸ್ಟ್ 2 ನಡೆದಂಥ ರೈಡ್ ಇದೆ? ನೆನ್ನೆ ಅವರು TV ಮುಸುನಗೆ ಸಿದ್ದರಾಮಯ್ಯನವರ ಕಾರಣ ಅವರ ಅರೆಸ್ಟಿಗೆ ಅಂತೇಳಿ ಅವರ ನಗು ನೋಡಬೇಕಾಗಿತ್ತು, ನೀವೇ ತೋರಿಸಿದ್ದೆ. ಆ ಕುಹಕ ನಗು ಇದೆಯಲ್ಲ, ಆ ಕುಹಕ ನಗುವಿನ ಹಿನ್ನೆಲೆಯಲ್ಲಿ ಎಷ್ಟೊಂದು ನಂಜಿದೆ ಅನ್ನೋದರ ಅರ್ಥ ಆಗುತ್ತೆ.